ಗ್ರೀನ್ ಗ್ರೀನ್ ಆಗಿ ಹೋಗ್ಬಿಟ್ಟಿದೆ ನೋಡ್ತಿದ್ದೀರಾ ಅನ್ಕೊಳ್ತೀನಿ ಚೆಲ್ಲೋಗ್ಬಿಡತ್ತೆ हाय एल्लरिगू नमस्कार वेलकम बैक टू माय न्यू व्लॉग गाइस आई होप नीवेल्ल सूपर आगिर्तीरनि ಬೆಳಗ್ಗೆನೇ ಎದ್ದು ಬ್ಲಾಗ್ ಮಾಡ್ತಿದ್ದೀನಿ ಬೆಳಗ್ಗೆನೇ ತಕ್ಷಣ ಫುಲ್ 8 ಗಂಟೆ ಏನಾಗಿಲ್ಲ ಇವಾಗ 11:30 ಆಗಿದೆ 11:30 ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ ಇವತ್ತಿನ ಬ್ಲಾಗ್ ಬಂದು ಹೇರ್ ಟಿಪ್ಸ್ ಇರುತ್ತೆ ಏನ್ ಮಾಡೋದು ಮತ್ತೆ ಇದು ಡ್ರೈವಿಂಗ್ ಬೇರ್ ಫುಟ್ ಡ್ರೈವಿಂಗ್ ಅಂಕಿತಾ ಅವರು ತುಂಬಾ ಕಮೆಂಟ್ ಮಾಡ್ತಿದ್ದಾರೆ ಮಾಡಿ ಮಾಡಿ ಅಂತ ಸೋ ಏನಂತ ಅಂದ್ರೆ ಅಂಕಿತಾ ಅವರು ನಾನು ನಿಮಗೆ ವಿಡಿಯೋ ಮೂಲಕನೇ ಆನ್ಸರ್ ಮಾಡ್ತೀನಿ ಏನಿಲ್ಲ ಅದು ಡ್ರೈವಿಂಗ್ ದು ಬೇರ್ ಫುಟ್ ಬ್ಲಾಗ್ ಮಾಡಣ ಅಂತ ಅಂದ್ರೆ ಶ್ರೀ ಇರಬೇಕು ಅಂದ್ರೆ ನನ್ನ ಹಸ್ಬೆಂಡ್ ಇರಬೇಕು ಅವರು ಇದ್ದರೆ ಅವರು ಕ್ಯಾಮೆರಾ ಇಟ್ಕೊಂಡು ಇರ್ತಾರೆ ನಾನು ಡ್ರೈವ್ ಮಾಡಬಹುದು ಇಲ್ಲಂದ್ರೆ ಏನು ಗೊತ್ತಾ ಇವಾಗ ನಾನೇ ಕ್ಯಾಮೆರಾ ಇಟ್ಕೊಂಡು ನಾನೇ ಡ್ರೈವ್ ಮಾಡೋದು ತುಂಬಾನೇ ಕಷ್ಟ ಹಾಗಾಗಿ ಅವರು ಇದ್ದರೆ ಡ್ರೈವಿಂಗ್ ಬ್ಲಾಗ್ ಮಾಡ್ತೀನಿ ಇವಾಗ ಅವರು ಡ್ಯೂಟಿಗೆ ಹೋದ್ರು ಹಾಗಾಗಿ ಮಾಡಕ ಆಗ್ತಿಲ್ಲ ಸಂಡೆ ಅವರದು ರಜೆ ಇರುತ್ತೆ ಆ ಟೈಮ್ ಅಲ್ಲಿ ನೋಡೋಣ ಸಟರ್ಡೇ ಆಕ್ಚುಲಿ ರಜನೆ ಬಟ್ ಸಟರ್ಡೇ ಒಂದು ಡ್ಯೂಟಿ ಹಾಕಿಬಿಟ್ಟಿದ್ದಾರೆ ಸೋ ಹಾಗಾಗಿ ಅವತ್ತೊಂದು ದಿನ ಕ್ಯಾನ್ಸಲ್ ಇಲ್ಲ ಅಂದ್ರೆ ನಾನು ಸಂಡೇ ಬ್ಲಾಗ್ ಬರ್ತಿತ್ತದು ಸಟರ್ಡೇ ಅವರು ಏನಾದ್ರು ಇದ್ದಿದ್ರೆ ಅವರು ಸಟರ್ಡೇನೂ ಕೂಡ ಡ್ಯೂಟಿಗೆ ಹೋಗ್ತಿರೋ ಕಾರಣ ಸಂಡೇ ನಾನು ಮಾಡ್ತೀನಿ ಮಂಡೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಏನು ಅನ್ಕೊಳಕ್ಕೆ ಹೋಗಬೇಡಿ ಪ್ಲೀಸ್ ದಯವಿಟ್ಟು ಅದರ ಬಗ್ಗೆನೇ ಕ್ವೆಶ್ಚನ್ ಕೇಳ್ತಾ ಇದ್ದರೆ ನಾನು ಏನು ಮಾಡಬೇಕು ಏನಪ್ಪ ಆನ್ಸರ್ ಮಾಡೋದು ಅಂತ ಅನ್ಸ್ಬಿಡುತ್ತೆ ಅಂಡ್ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಏನಂತ ನೋಡೋಣ ಬೇಸಿಕ್ ಫೋನ್ ಅಂತ ಬೇಕೇ ಬೇಕು ಬೈ ಮಿತ್ರ ಇದು ನಾನು ಒಂದು ವಾರದಿಂದ ಮೀಶೋ ಅಲ್ಲಿ ತಗೊಂಡೆ ತುಂಬಾ ಚೆನ್ನಾಗಿದೆ ಮಾತ್ರ ಇಷ್ಟ ಆಯ್ತು ನಂಗೆ ಇದು ಟಟ ಮಾಡು ಪಪ್ಪ ಹೋಗ್ತಿದ್ದಾರಲ್ಲ ಟಾಟಾ ಮಾಡು ಚಿಂಟೆ ಬಾಯ್ ಮಾಡು ಮಗಳೇ ಪಪ್ಪಂಗ ಬಾಯ್ ಚಿಂಟು ಏನ್ ಮಾಡ್ತಿದ್ಯಾ ಇಲ್ಲ ನೋಡಿ ನನ್ನ ಮಗಳು ಏನ್ ಮಾಡ್ತಿದ್ದಾಳೆ ನನ್ನ ಮನೆ ನೋಡಿ ಎಷ್ಟು ಗಲೀಜಾಗಿ ಹೋಗ್ಬಿಟ್ಟಿದೆ ಅಂದ್ರೆ ನೀವು ಹೋಮ್ ಟೂರು ಮಾಡಿ ಅಂತ ತುಂಬಾ ಜನ ಹೇಳ್ತಿದ್ರ ಹೋಮ್ ಟೂರು ಮಾಡ್ತೀನಿ ನಿಮ್ಮ ಮನೆ ತುಂಬಾ ಚೆನ್ನಾಗಿಲ್ವಲ್ಲ ಸೊ ಹಂಗಾಗಿ ನೋಡಿ ಗೋಡೆಗಳೆಲ್ಲ ಹೆಂಗಾಗಿದೆ ನೋಡಿ ಇದು ಆಕ್ಚುಲಿ ಪೇಂಟ್ ಮಾಡಿಸಿದ್ದು ಇದು ಸೊ ಇದೆಲ್ಲ ನನ್ನ ಮಗಳನ್ನೇ ಮಾಡಿರೋದು ಇದೆಲ್ಲ ಏನ್ ಮಾಡಿದಾಳೆ ಗೊತ್ತಾ ಆ ನೀರು ಬಟ್ಟೆ ಬರುತ್ತಲ್ಲ ಆ ನೀರು ಬಟ್ಟೆ ತಾವ್ ಚೆನ್ನಾಗಿ ಉಜ್ಜಿದಾಳೆ ಅದಕ್ಕೆ ಹಂಗಾಗೋಗಿದೆ ಇದೆಲ್ಲ ಸೊ ಹಂಗಾಗಿ ಮನೆ ಗಲೀಜು ಎದ್ದೋಗಿದೆ ಹಂಗಾಗಿ ನಾನು ಜಾಸ್ತಿ ಏನೇನು ವ್ಲಾಗ್ ಮಾಡಕ್ ಹೋಗಲ್ಲ ಮನೆ ಗಲೀಜ್ ಇಟ್ಕೊಂಡು ಏನೋ ಯಾರು ಕಮೆಂಟ್ ಮಾಡ್ಬಿಟ್ಟು ಏನ್ರಿ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ರ ನಿಮ್ಮ ಮನೆ ಅಂತಾರೆ ನೀವು ಆಕ್ಚುಲಿ ಈ ಮನೆಗಳಲ್ಲಿ ಒಂಥರ ಎಷ್ಟೇ ನಾವು ನೀಟಾಗಿ ಇಟ್ಕೊಂಡ್ರು ಸಹ ಅದು ನೀಟಾಗಿ ಕಾಣಿಸದೇ ಇಲ್ಲ ಗೈಸ್ ಇವತ್ತು ನಾನು ಬ್ರೇಕ್ಫಾಸ್ಟು ಏನು ಮಾಡಲಿಲ್ಲ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿತಿದ್ದೀನಿ ದಿನಕ್ಕಿಲ್ಲಾದ್ರೂ ಒಂದು ಟೈಮ್ ನಾನು ದಿನ ಕುಡಿತಿದ್ದೆ ಮುಂಚೆ ಇವಾಗ ಇತ್ತೀಚೆಗೆ ಸ್ವಲ್ಪ ಬಿಟ್ಟಿದ್ದೀನಿ ಅದೇ ನನ್ನ ಮಾರ್ನಿಂಗ್ ಇದನ್ನು ಕುಡಿದ್ರೆ ಏ ಚಿಂಟು ಹಂಗೆಲ್ಲ ಮಾಡಬಾರ್ದಿತ್ತು ಮಾರ್ನಿಂಗ್ ನಾನು ಇದನ್ನ ಒಂದು 2 ಈ ಥರ ಗ್ಲಾಸಲ್ಲಿ ಒಂದು 2 ಗ್ಲಾಸ್ ಕುಡಿತೀನಿ ತುಂಬ ಟೇಸ್ಟ್ ಆಗಿರುತ್ತೆ ರಾಗಿ ಅಂಬಲಿ ಒಂಥರ ಇರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಇದಕ್ಕೆ ಓರ್ಸ್ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗುತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು ಸುಮ್ಮನೆ ಹಂಗೆ ಸಪ್ಪೆ ಸಪ್ಪೆ ಕುಡಿದ್ರೆ ತಿನ್ ಕುಡಿಯೋಕ್ಕಾಗಲ್ಲ ಒಂಥರ ಅನ್ಸುತ್ತೆ ಬಟ್ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ
ನನ್ ಜೊತೆಗೆ ನನ್ ಮಗಳನ್ನು ಕುಡಿತಾಳೆ ನೋಡಿ ಇಲ್ಲಿ ಹೆಂಗ್ ಕುಡಿತಿದಾಳೆ ಅಂತ ಚಿಂಟು ಏನ್ ಮಾಡ್ತಿದ್ಯಾ ಅಮ್ಮ ಏನದ ಅಮ್ಮ ತೋರ್ಸಿನ ಗ್ಲಾಸ್ ತೋರ್ಸು ಮಲಿ ಕುಡಿದಾ ವೆರಿ ಗುಡ್ इनको गायबी अंतर नानेन आर तिंगल बर तनक पौडर न रेडीकर्ती आर तिंगल तनक अब बर नन आर रेडीकर्ती पौडर न अभी वीकली खाली आगोगो हांगी वीडियो नाता यारेलो आगती तुम्बा तेलवा मत हेर फॉल आगता किलोब्री हेर ग्रोत आगती हेर बेतने तुम उदृतर इंतवरी नन कड़े चिख टिप्स या वर्षदीन नहीं चेना अंतद्रू नानिष्ट दटवा मेन्टेन अरे नहीं योचने चेना पौडर अंत सो नहीं सली मन ट्रई मी हेगी अंत कमेंट ओके मन हर कर्बे सोपते स्टोन कर्बे सोप अल इत तकनी कर्बे सोपन ऐनमी अंत नोड़ ओके चिंत इको मंगल इको इको हिंगे इको नो बंद गुए गिड अंत दासवाल गिड इत नो हू का मग दासवाल गिड इना दपु हलेना अरे दौड दुड हले कितनी ओके तुम जास्ती ऐन बेड स्वल्प कितक्रे साकु बिड़ मग अल कितबारे वेस्ट आगते ईदारे कितकी जो कर्बे सोपेनबू अंत योचने नानी तोर्तीन बनी गायस इू बंद नोड़ कर्बे सोप कितकी मत इंदी दासवाड़ दिले मत स्वल्प ऐन मेते बीज मेते का मेते का बीज अंतन नान मेते का सो इिष्ट नानूटी ऐन अंतन बनी पात्र हिड़ती गैस नो कर्बे सोपन नीटी वसिटी इनर वाश् जो बंद अदले दासवाड़ इू कूड़ा वरसिटी इंद मेते का नोड़बू नहीं हेतनी नोड़ वो बै वन फुल तक नोड़ ओके हे गाइस नोड़ी इतना नानु फ्रई मीन फ्रई अगर याद रीति आयिलू आड जस्ट ऐन कर्बे सोप तक बंद पात्र हाकि चेना बिमाकी फ्रई तपे बिमाकीन बसी आर आगे अंतर आवे फुलू ऐन अंश इत फुटोगु फुल क्रिस्पी ता हिं प्रेस तक अब पुड़पुड़ी आगते आर फील आगे इद नोड़ी इवग नानु दासवाड़ हले कूड़ा नहीं चेन्नागी बिसी माड्कोबेकु अदु यात्र अंद्रे आयिल एनु हाकबारदु जस्ट हंगे बिसी माड्कोबेकु मत्ते बिसी आदाग बिसी आगि 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 अदोंतर क्रिस्पी फील बरुत्ते गैस इन्नोंदु हेळबेकु अंतंद्रे ई दासवाड़दल्ले फ्रई आगबेकु बिसी आगबेकु अंद्रे तुंबा तुंबा टाइम तगोबेकु ओंदु 15 निमिष चेन्नागी फ्रई मे अदरलू आयिल ऐनू हाकदे चेना फ्रई मी नमें बेजार अस्टू
ಟೈಮ್ ತಗೊಳುತ್ತೆ, ತುಂಬ ದಪ್ಪ ಇರುತ್ತಲ್ಲ ಹಾಗಾಗಿ. ಸೊ ಏನಪ್ಪ ಅಂತ ಅಂದರೆ, ಇನ್ನೊಂದು ವಿಷಯ ಹೇಳಬೇಕು, ನಾನು ಆ್ಯಕ್ಚುಲಿ ತುಂಬ ಜಾಸ್ತಿ ಹಾಕ್ಬಿಟ್ಟು ಮಾಡೋದು. ಈ ಸಲ ಮೆಂತೆ ಕಾಳು ಖಾಲಿ ಆಗಿರೋದು ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಇವತ್ತು ಹೇರ್ ಕೇರ್ ಮಾಡಲೇಬೇಕು. ವ್ಲಾಗ್ ಎಲ್ರಿಗೂ ನನ್ನ ಕಡೆಯಿಂದ ನಾನು ಯಾವ ಥರ ಹೇರ್ ಕೇರ್ ಮಾಡ್ಕೊಳ್ತೀನಿ ಅದು ಅವ್ರಿಗೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಅಲ್ಲಿ ನೋಡಿದ್ರೆ ಖಾಲಿಯಾಗಿ ಹೋಗ್ಬಿಟ್ಟಿತ್ತಲ್ಲ. ಸರಿ, ಇರೋದ್ರಲ್ಲೇ ಎಷ್ಟಿದೆ ಅದನ್ನು ಮಾಡೋಣ. ನೆಕ್ಸ್ಟು ಗೈಸ್, ಎಲ್ರಿಗೂ ಹೇಳ್ತಿದ್ದೀನಿ, ನೆಕ್ಸ್ಟ್ ಒಂದು ಅರ್ಧ ಕೆ ಜಿಯಷ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಸೇಮ್ ಪ್ರೊಸೀಜರನ್ನೇ, ಸೇಮ್ ಐಟಮೇಲೆ. ಆವಾಗ ನಾನು ನಿಮಗೆ ಇನ್ನೂ ಚೆನ್ನಾಗಿ ಎಷ್ಟೆಷ್ಟು ಅಂದರೆ ಏನು ಇರುತ್ತೆ ಐಟಮು ಅದೇ ಐಟಮೇ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡಿರ್ತೀನಿ. ಸೊ ಮಾಡಬೇಕಾದ್ರೆ ಅದು ಕೂಡ ವ್ಲಾಗ್ ಮಾಡ್ತೀನಿ. ಆವಾಗಲೂ ಕೂಡ ನೋಡಿ, ನೀವು ಅಂದ್ಕೊಂತೀರ ಏನೋ ವ್ಲಾಗಿಗೋಸ್ಕರ ಮಾಡ್ತಾರೆ ಅಂತ, ಹಂಗೆಲ್ಲ ಏನಿಲ್ಲ. ಇಲ್ಲಿ ನೋಡಿ ಕರ್ಬನ್ ಸೊಪ್ಪು ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಈಗ ಅಮುಕಿದ್ರೆ ನೋಡಿ ಹೆಂಗೆ ಪುಡಿ ಆಗ್ತಿದೆ. ಈ ಥರ ಆಗಬೇಕು, ಇದು ಅಷ್ಟೇ ನೋಡಿ. ಹಿಂಗೆ ಅಮುಕಿದ್ರೆ ನೋಡಿ ಹೆಂಗೆ ಪುಡಿ ಆಗ್ತಿದೆ. ಈ ಥರ ಇರಬೇಕು. ಮತ್ತು ಸುಡ್ತಾ ಇದೆ ತುಂಬ ಚೆನ್ನಾಗಿ. ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ. ಈ ಮೂರೂ ಕೂಡ ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಓಕೆ ನೋಡಿ, ಇದನ್ನು ಹಾಕ್ತೀನಿ ಮತ್ತು ಈ ಸೊಪ್ಪುಗಳನ್ನ ಹಾಕ್ತೀನಿ. ಸೌಂಡ್ ಬರ್ತಿದೆಯಾ ಗಾಯಸ್? ನೋಡಿ ಹೆಂಗೆ ಸೌಂಡ್ ಬರ್ತಿದೆ. ಈ ಥರ ಬರಬೇಕು ಅಷ್ಟು. ನೀವು ಫ್ರೈ ಮಾಡಬೇಕು ಅಂದರೆ ಚೆನ್ನಾಗಿ ಬಿಸಿ ಮಾಡಬೇಕು. ಗೈಸ್ ನೋಡ್ತಾ ಇದ್ದೀರಾ, ನೋಡಿ ಪೌಡ್ರ್ ಮಾಡಿಕೊಂಡೆ, ಫೈನಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಫುಲ್ ಸಣ್ಣಗಿರಬೇಕು. ಯಾವ ಥರ ಗೊತ್ತಾ, ನೀವು ಪೌಡ್ರ್ ಯೂಸ್ ಮಾಡ್ತೀರಾ ಗೊತ್ತಾ ಮುಖಕ್ಕೆ, ಆ ಥರ ಇರಬೇಕು ಈ ಪೌಡ್ರು. ಸೊ ಆವಾಗ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಆಯಿಲ್ ಜೊತೆ. ಓಕೆನಾ? ಮತ್ತು ಇದು ಆಯಿಲ್ನ ನಾನು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಯಾವುದು ತಲೆಗೆ ಆಯಿಲ್ ಯೂಸ್ ಮಾಡ್ತೀರಾ ಅದೇ ಆಯಿಲ್ನ ತೊಗೋಬೋದು. ಅದೇ ಇದೆ ಅಂತೆಲ್ಲ ಏನಿಲ್ಲ. ಇದು ನಾನು ಕೋಕೋನಟ್ ಆಯಿಲ್ ಜೊತೆ ಯಾವಾಗಲೂ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು ಕೋಕೋನಟ್ ಆಯಿಲೇ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ. ಇವಾಗ ನೋಡಿ ನಾನು ಸ್ಟೌವ್ ಹಚ್ಚಿಬಿಟ್ಟು ಕೋಕೋನಟ್ ಆಯಿಲ್ನ ಬಿಸಿ ಮಾಡ್ಕೊಳ್ತೀನಿ. ಈ ಬಿಸಿ ಮಾಡ್ಕೊಳ್ತಾ ಇದು ಏನು ಪೌಡ್ರ್ ಇರುತ್ತೆ, ಆ ಪೌಡ್ರನ್ನ ನಾನು ಇವಾಗ ಒಂದು ಬೌಲ್ಗೆ ಹಾಕ್ತೀನಿ, ಅಂದರೆ ಪಾತ್ರೆಗೆ ಹಾಕ್ತೀನಿ. ಚಿಕ್ಕದು ಆಯಿಲ್ ಹಾಕಿರೋ ಪಾತ್ರೆಗೆ ಹಾಕ್ತೀನಿ. ನೋಡಿ ಅದು ಚೆನ್ನಾಗಿ ಕಲರ್ ನೋಡಿ ಹೆಂಗೆ ಬರುತ್ತೆ ಅಂದರೆ ಫುಲ್ ಗ್ರೀನಾಗಿ ಬರುತ್ತೆ. ನಾವಿದನ್ನ ಆಯಿಲ್ನ ಇವಾಗ ಚೆನ್ನಾಗಿ ಬಿಸಿ ಮಾಡ್ಕೊಂಡು, ಅದ್ರ ತುಂಬ ಬಿಸಿ ಮಾಡ್ಕೊಬಿಡಿ, ಅಂದರೆ ಒಂದು ಸ್ವಲ್ಪ ಕುದಿಯಂಗಷ್ಟೆ. ಕುದಿಯಕ್ಕೆ ಬಂದಾಗ ಆಫ್ ಮಾಡಿಬಿಡಿ. ಓಕೆನಾ? ಕುದಿಯೋ ಟೈಮಿಗೆ ಬಂದಾಗ ಆಫ್ ಮಾಡಿಬಿಡಿ. ಜಾಸ್ತಿ ಕುದಿಸಿದ್ರೆ ಸೀದೋಗೋ ಥರ ಫೀಲ್ ಆಗುತ್ತೆ. ಹಾಂ, ಮತ್ತು ಇನ್ನೊಂದೇನಂತಂದರೆ ಇದನ್ನು ನೀವು ಸೋಸ್ಕೊಂಡು ಹೋಗ್ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು ಆಯಿಲ್ನ, ಚೆನ್ನಾಗಿರುತ್ತೆ. ನಾನು ಸೋಸೋಕ್ಕೆಲ್ಲ ಹೋಗಲ್ಲ, ಯಾಕೆಂದರೆ ನಾನು ಹಚ್ಚಿಬಿಟ್ಟು ಒಂದು 2 ಅವರ್ಸ್ ಆದಮೇಲೆ ವಾಶ್ ಮಾಡ್ಕೊಂಬಿಡ್ತೀನಿ ತಲೆ. ಹಂಗಾಗಿ ನಾನೆಲ್ಲ ಸೋಸಕ್ಕೆ ಹೋಗಲ್ಲ. ಹೆಂಗಿರುತ್ತೆ ಇವಾಗ ಏನು ರೆಡಿ ಮಾಡಿದ್ದೀನಿ ಹಂಗೇನೆ ಹಚ್ಕೊಳ್ಳೋದು. ಓಕೆನಾ? ಇಲ್ಲಿ ನೋಡಿ ನೀವು ಕಾಣಿಸ್ತಿದ್ದೆ, ಪೌಡ್ರನ್ನ ಇಷ್ಟೇಷ್ಟು ಮಾಡಿಟ್ಕೊಂಡಿದ್ದೀನಿ. ಜಾಸ್ತಿ ಮಾಡಬೇಕು ನಾನು, ನೆಕ್ಸ್ಟ್ ಜಾಸ್ತಿ ಒಂದು 1/2 kg ಮಾಡಬೇಕಾದ್ರೆ ಆವಾಗಲೂ ಕೂಡ ಬ್ಲಾಗ್ ಮಾಡ್ತೀನಿ. ಬನ್ನಿ ಹಚ್ಕೊಳ್ಳೋಣ ತಲೆಗೆ. ಹೇ ಗಾಯ್ಸ್, ಅದೇ ಇವಾಗ ರೆಡಿ ಮಾಡಿದ್ನಲ್ಲ ಅದನ್ನು ನೋಡಿ ಇಲ್ಲಿ ಹೇಗೆ ಕಾಣಿಸ್ತಿದೆ. ಫುಲ್ ಗ್ರೀನ್ ಗ್ರೀನ್ ಆಗಿ ಹೋಗ್ಬಿಟ್ಟಿದೆ ನೋಡ್ತಿದ್ರ ಅನ್ಕೊಳ್ತೀನಿ, ಚೆಲ್ಲೋಗ್ಬಿಡತ್ತೆ. ಗೈಸ್, ಈ ಥರ ಚೆನ್ನಾಗಿ ನೀವು ಕ್ಲೀನಾಗಿ ಕೂಮ್ ಮಾಡ್ಕೋಬೇಕು. ಸಿಕ್ಕಿರಬಾರ್ದು, ಸಿಕ್ಕಿದ್ರೆ ನಿಮಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಕೂದಲು ಸಿಕ್ಕಿದ್ದಾಗ ನೀಟಾಗಿ ಕೂಮ್ ಮಾಡ್ಕೊಳ್ಳಿ. ಮತ್ತು ಡಿವೈಡ್ ಮಾಡ್ಕೊಂಡು ಯಾವುದೇ ಯಾವಾಗಲೇ ಆಗಲಿ ಇದೆ ಅಂತಲ್ಲ, ಏನೇ ಆಯಿಲ್ ನಾವು ಅಪ್ಲೈ ಮಾಡಬೇಕಾದ್ರು ಡಿವೈಡ್ ಮಾಡಿಕೊಂಡು ಆಯಿಲ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈ ಆಯಿಲ್ ನೋಡಿ ಎಷ್ಟು ಗ್ರೀನಿಶ ಕಾಣಿಸ್ತಿದೆ. ಮತ್ತು ಈ ಆಯಿಲು ಸ್ವಲ್ಪ ಬೆಚ್ಚಗಿರಬೇಕು, ನಮ್ಮ ಬುರುಡೆಗೆ ಹಚ್ಚಬೇಕಾದ್ರೆ ಬೆಚ್ಚಗಿರಬೇಕು. ಯಾಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆದರೆ ನಮ್ಮ ಹೇರ್ ಗ್ರೋತು ಬೇಗ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೆಚ್ಚಿದಂಗಂತ ತುಂಬ ಸುಡೋದೆಲ್ಲ ಹಾಕೊಳಕ್ಕೆ ಹೋಗ್ಬಿಡಿ, ಆಮೇಲೆ ಇದು ಸುಟ್ಟೋಗ್ಬಿಡುತ್ತೆ ನಮ್ಮ ಸ್ಕಾಲ್ಫು. ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ, ಯಾಕೆಂದರೆ ತುಂಬ ಬೆನಿಫಿಟ್ ಆಗಿರುವಂಥ ಬ್ಲಾಗ್. ಹಂಗಾಗಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ. ಯಾಕೆಂದರೆ ಇನ್ನೊಂದು ಅಕಸ್ಮಾತ್ ನಿಮ್ಗೆ ಇದು ಹಚ್ಕೊಳಕ್ಕಾಗಲಿಲ್ಲ ಅಂದರೆ ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳಿ, ಯಾಕೆಂದರೆ ನನಗೂ ಅಷ್ಟೇ ಇದು ಹಚ್ಕೊಳಕ್ಕಾಗಲ್ಲ. ಒಬ್ಬೊಬ್ಳಿಗೇ ನಾನು ಇಲ್ಲಿ ಪಾರ್ಲರ್ ಇದೆ ಅಂದರೆ ಸೆಲೂನು ಚಿಕ್ಕದಾಗಿ, ಅಲ್ಲೋಗಿ ನಾನು
ಅಲ್ಲಿ ನಾನು ಇತರ ಲಿಕ್ವಿಡ್ ನ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ ರೆಡಿ ಮಾಡಿ ಇಟ್ಕೊಂಡ ಆದ್ಮೇಲೆ ಅಲ್ಲಿ ಹೋಗಿ ಕೊಡ್ತೀನಿ ಮೇಡಂ ಅವರು ನನಗೆ ಅಚ್ಚಿ ಕೊಡ್ತಾರೆ ಚೆನ್ನಾಗಿ ಮಸಾಜ್ ಮಾಡಿ ಕೊಡ್ತಾರೆ ನೋಡಿ ಇಲ್ಲಿ ಡಿವೈಡ್ ಮಾಡ್ಕೊಂಡಿದಿನಲ್ಲ ಸೇಮ್ ಆಸ್ ಇಟ್ ಇಸ್ ನೀವುನು ಕೂಡ ಹಾಗೆ ಡಿವೈಡ್ ಮಾಡ್ಕೊಂಡು ಆ ಒಂದು ಲೈನ್ ಇದೆಯಲ್ಲ ಆ ಲೈನ್ ಒಳಗೆ ನೀವು ಆಯಿಲ್ ಅಪ್ಲೈ ಮಾಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಗ್ರೋತ್ ಆಗುತ್ತೆ ಸಾರಿ ಹೇರ್ ಫಾಲ್ ಎಲ್ಲ ಆಗೋದಿಲ್ಲ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಇದೆ ನಿಮಗೆ नानू बउल इकोबिटी आयिल तुम चेन या आयिल चिख चिख बउल सर ईर बसकोलोके सो गाइस फाइनली व्लॉग निम्गिष्ट आयितु अंत अंदुकोळ्तीनि इष्ट आद्रे ओंदु लाइक माडि अंड ओंदु शेर माडि मत्ते सब्सक्राइब माड्कोळ्ळि गाइस अदने यारिगेल्ल कूदिन समस्ये इरुत्ते सो अवर्गोस्कर ई ओंदु व्लॉग इदु सो इष्ट आगुत्ते अंत अंदुकोळ्तीनि नोडि नानु हेंगे डिवाइड माड्कोंडु अप्लाई माड्कोळ्तीनि सेम आस इट इस नीवु कूड हागे माड्कोळ्ळि आगिल्ल अंद्रे इन्नोब्बरु हेल्प तगोंडु माड्कोळ्ळि वटरे इदन्न यूस माडि अट्लीस्ट ओंदु 3 मंथ्स आद्रे यूस माडबेकु आतर यूस माड्रे अष्टे निमगे रिजल्ट गोत्तागुत्ते ಒಂದೆರಡು ದಿನ ಯೂಸ್ ಮಾಡ್ಬಿಟ್ಟು ಅಕ್ಕ ಏನಿದು ಎಂತದೂ ಇಲ್ಲ ಅಂತಲ್ಲ ಹೇಳಕ್ಕೆ ಹೋಗಬೇಡಿ ಒಂದು 3 ಮಂತ್ಸ್ ಕಂಟಿನ್ಯೂಸ್ಲಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಮತ್ತೆ ಇದು ಅಪ್ಲೈ ಮಾಡಿದ ತಕ್ಷಣ ಸುಮ್ಮನೆ ಮೇಲ್ಗಡೆ ಗಂಟ ಹಾಕ್ಬಿಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಆಗ ತುಂಬಾ ಚೆನ್ನಾಗಿರುತ್ತೆ ಮಸಾಜ್ ಕೊಟ್ಟ ಮೇಲೆ ಅದು ಇನ್ನು ಫೀಲ್ ಚೆನ್ನಾಗಿ ಅನ್ಸುತ್ತೆ सो आमले मसाज को अर्ध गंटे आदमी तलेन फुल मेलगडे हेर्सन बंद कटिबिट्टु बिट्टुबिडि टू अवर्स ओके गाइस फाइनली वीडियो निम्मेल्लरिगू इष्ट आगुत्ते अंत अंदुकोंडिदीनि इष्ट आद्रे दयविट्टु ओंदु लाइक माडि मत्ते इदु यूस्फुल अन्सिद्रे शेर माडि मत्ते सब्सक्राइब माड्कोळ्ळि अंत हेळ्तीनि अंड थैंक यू सो मच यारेल्ल नन्न ई वीडियो नोडिद्र अवरेल्लरू कूड थैंक यू ना नेक्स्ट व्लॉगल सिक्तनी अंत हेळ्ता बाय बाय टेक केयर लव यू ऑल